ಚಿಕ್ಕೋಡಿ ತಾಲೂಕಿನ ಮುಗುಳಿ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಹಾಗೂ ವಡ್ರಾಳ್ ಗ್ರಾಮದಲ್ಲಿ ಉಜ್ವಲಾ ಯೋಜನೆಯಡಿ ಉಚಿತ ಗ್ಯಾಸ್ ವಿತರಿಸಿ ಸಂಸದ ಪ್ರಕಾಶ್ ಹುಕ್ಕೇರಿ ವಿರುದ್ಧ ಕಿಡಿಕಾರಿದ ಶಾಸಕ ದುರ್ಯೋಧನ ಐಹೊಳೆ. ಸಂಸದ ಪ್ರಕಾಶ್ ಹುಕ್ಕೇರಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ಭಾಗದಲ್ಲಿ ನೀರಾವರಿ ಯೋಜನೆ ಮಂಜೂರು ಮಾಡುವುದಾಗಿ ಭರವಸೆ ನೀಡಿ ಆಯ್ಕೆಯಾದ ನಂತರ ಗಮನ ಹರಿಸದೆ ಜನರಿಗೆ ಮೋಸ ಮಾಡಿದ್ದಾರೆ ಎಂದು ಶಾಸಕ ಡಿಎಂ ಐಹೊಳೆ ಹೇಳಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಮುಗುಳಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ವಸಾಹತುವಿನಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೆಲಹಾಸು ಕಾಮಗಾರಿ, ಚರಂಡಿ ನಿರ್ಮಾಣ ಹಾಗೂ ವಡ್ರಾ ಗ್ರಾಮದಲ್ಲಿ ಉಜ್ವಲಾ ಯೋಜನೆಯಡಿ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ವಿತರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದುಂಡಪ್ಪ ಬೆಣ್ವಾಡೆ, ವಿಜಯ್ ಕೋಟಿವಾಲೆ, ಇರ್ಗೌಡ ಪಾಟೀಲ್, ತಾಲೂಕ್ ಪಂಚಾಯತಿ ಸದಸ್ಯ ರಾಜು ಪಾಟೀಲ್, ತಮ್ಮಣ್ಣ ಬಂಬಲ್ವಾಡೆ, ವಿರೂಪಾಕ್ಷಿ ಕೊಟ್ಬಾಗಿ, ಸಂತರಾಮ್ ಕೆ, ರಾಜು ಹರಗಣ್ಣವರ್, ಕಲ್ಲಪ್ಪ ಸಿರ್ಗಣ್ಣವರ್ ಮತ್ತಿತರರು ಉಪಸ್ಥಿತರಿದ್ದರು.